ಮುಂಚೆಯಿಂದ ಮಾಡ್ತಾ ಇದ್ದಾರೆ ಮುಂಚೆಯಿಂದ ಮಾಡ್ತಾ ಇದ್ದಾರೆ ಓಕೆ ಬ್ಯಾಂಕ್ಗೆ ಹಣ ಕಳ್ಸಿದ್ದಾರೆ ನಮ್ಮ ಅಕೌಂಟ್ಗೆ ಹಣ ಕಳ್ಸಿದ್ದಾರೆ ಹಣ ಬಂದಿದೆ ಅದರಿಂದ ನಮಗೂ ಉಪಯೋಗ ಆಗಿದೆ ಕಷ್ಟ ಅಂತ ಹೋದ್ರೆ ಸ್ಪಂದಿಸ್ತಾರೆ ಕೈಗೆ ಸಿಗ್ತಾರೆ ಸ್ಪಂದಿಸ್ತಾರೆ ಅಟ್ಗೋಡೆ ಮೇಲೆ ದೀಪ ಇಟ್ಟಂಗೆ ಜನ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ನೋಡಿ ಬೇಜಾರಾಗ್ಬಿಟ್ಟವ್ರೆ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದಲ್ಲೂ ನಾವು ಇನ್ನೂ ಡೆಲ್ಲಿ ಮಾಡ್ತೀವಿ ಅಂತಾರೆ ಕರ್ನಾಟಕದಲ್ಲಿ ಬಂದು ಕೆಲಸ ಮಾಡಿ ತೋರಿಸಿ ಆಮೇಲೆ ನಮ್ಮ ಪ್ರತಿಕ್ರಿಯೆ ಮಾಡ್ತೀವಿ ಅದಕ್ಕೆ ಡೆಲ್ಲಿಯಲ್ಲಿ ಮಾಡಿದಿರಲ್ಲ ಡೆಲ್ಲಿ ಎಕ್ಸಾಂಪಲ್ ಕೊಡ್ತಾರೆ ಸಮಯ ನಾವು ಡೆಲ್ಲಿಯಲ್ಲಿ ಇಲ್ಲ ನಾವು ಹುಟ್ಟಿರೋದು ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ನಿಮ್ಮ ಕೆಲಸ ತೋರಿಸಿ ಆಮೇಲೆ ಪ್ರತಿಕ್ರಿಯೆ ನಾವು ಅದಕ್ಕೆ ಮಾಡ್ತೀವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ನಾವು ಹೇಳಿದೆ ಎನ್ಆರ್ ಕಾಲೋನಿ ಬಸ್ ಸ್ಟಾಂಡ್ ಅಲ್ಲಿ ನಾನು ಇದ್ದೀನಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸಿಕ್ಕಾಪಟ್ಟೆ ಬಿಜಿ ಇರುತ್ತೆ ಈ ಒಂದು ಜಾಗ ಸೊ ಇಲ್ಲಿನ ಸ್ಥಳೀಯ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಶಂಕರ್ ಅಂತ ಸರ್ ಅಣ್ಣ ಈಗ ಇಲ್ಲಿ ಯಾರು ಎಂಎಲ್ಎ ಈಗ ಇವಾಗ ರವಿ ಸುಬ್ರಹ್ಮಣ್ಯ ಕೆಲಸ ಮಾಡ್ತಾರಾ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಸರ್ ಮಾಡ್ತಾರೆ ಆಗಿದೆ ಮಾಡ್ತಾರೆ ಸರ್ ಮಾಡ್ತಾರೆ ಏನೇನು ಕೆಲಸಗಳು ಆಗಿದೆ ಕ್ಷೇತ್ರದಲ್ಲಿ ಅಂತ ಇದು ರೋಡ್ಗಳು ಎಲ್ಲ ಮಾಡಿದ್ದಾರೆ ಸರ್ ರೋಡ್ಗಳು ಮಾಡಿದ್ದಾರೆ ಬಡವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಇದು ಮಾತ್ರೆಗಳು ಅದು ಇದು ಎಲ್ಲ ಕೊಡ್ತಾರೆ ಸರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರೂ ಮಾಡ್ತಾರೆ ಇದು ಎಲೆಕ್ಷನ್ ಅಭಿವೃದ್ಧಿನಾ ಇಲ್ಲ ಮುಂಚೆ ಮುಂಚೆಯಿಂದ ಮಾಡ್ತಾ ಇದ್ದಾರೆ ಸರ್ ಮುಂಚೆಯಿಂದ ಮಾಡ್ತಾ ಇದ್ದಾರೆ ಸರ್ ಮುಂಚೆಯಿಂದ ಮಾಡ್ತಾ ಮುಂಚೆಯಿಂದ ಮಾಡ್ತಾ ಇದ್ದಾರೆ ಓಕೆ ಸೋ ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ ಏನೂ ಇರಲಿಲ್ಲ ಕಿಟ್ಗಳು ಕೊಟ್ಟರು ಸರ್ ಕಿಟ್ಗಳು ಕೊಟ್ಟರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಸರ್ ಬ್ಯಾಂಕ್ಗೆ ಹಣ ಕಳ್ಸಿದ್ದಾರೆ ನಮ್ಮ ಅಕೌಂಟ್ಗೆ ಹಣ ಕಳ್ಸಿದ್ದಾರೆ ಹಣ ಬಂದಿದೆ ಅದರಿಂದ ನಮಗೂ ಉಪಯೋಗ ಆಗಿದೆ ಸೋ ಇನ್ನೇನು ಎಲೆಕ್ಷನ್ ಹತ್ರ ಇದೆ ಸೋ ಈ ಬಾರಿ ಯಾರು ಗೆಲ್ತಾರೆ ಎಂ ಎಲ್ ಎ ಆಗಿಲ್ಲ ಒಂದು ವೇಳೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಗೆಲ್ತಾರೆ ಸರ್ ಗೆಲ್ತಾರೆ 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 100% ಗೆಲ್ತಾರೆ ಈಗ ರವಿ ಸುಬ್ರಹ್ಮಣ್ಯ ಅವರು ಏನು ಕೆಲಸ ಮಾಡೋರೆ ಯಾಕೆ ವೋಟ್ ಹಾಕಬೇಕು ಅಂತಾರೆ ಜನ ನೀವೇನು ಹೇಳ್ತೀರಾ ಇಲ್ಲ ಮಾಡಿದ್ದಾರೆ ಸರ್ ನಮಗೂ ಮಾಡಿದ್ದಾರೆ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಹಾಗಾದ್ರೆ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಏನಿಲ್ಲ ಸರ್ ನಮ್ಮ ಬಸವಗುಡಿ ವಾರ್ಡಲ್ಲಿ ಇಲ್ಲ ಬಸವಗುಡಿ ವಾರ್ಡಲ್ಲಿ ಏನು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಇನ್ನು ಕಷ್ಟ ಅಂತ ಹೋದ್ರೆ ಕೈಗೆ ಸಿಗ್ತಾರೆ ಶಾಸಕರು ಸ್ಪಂದಿಸ್ತಾರಾ ಕಷ್ಟ ಅಂತ ಹೋದ್ರೆ ಸ್ಪಂದಿಸ್ತಾರೆ ಸಿಗ್ತಾರೆ ಕೈಗೆ ಕೈಗೆ ಸಿಗ್ತಾರೆ ಸ್ಪಂದಿಸ್ತಾರೆ ಹಂಗಿಲ್ಲ ಅಂದ್ರೆ ಅವ್ರು ಪಿ ಎ ಹೇಳ್ತಾರೆ ಹೇಳ್ಬಿಟ್ಟು ಬರ್ತೀವಿ ಮಾತಾಡ್ಬಿಟ್ಟು ಬರ್ತೀವಿ ಪಿ ಹತ್ತಿರ ಹೇಳ್ಬಿಟ್ಟು ಬಂದ್ರೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಬಂದಿದ್ರು ನಿಮ್ಮನ್ನ ನೋಡ್ಬೇಕಂತ ಹೇಳಿ ಹೇಳ್ತಾರೆ ಸರ್ ಅದೆಲ್ಲ ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಬಿಜೆಪಿ ಇಂದ ಈಗ ಏನು ರವಿ ಸುಬ್ರಹ್ಮಣ್ಯ ಅವರ ಜೊತೆಗೆ ಇನ್ನೊಬ್ರು ಟಿಕೆಟ್ ಕೇಳ್ತಾವ್ರೆ ಅನಂತ್ ಕುಮಾರ್ ಅವರ ಹೆಂಡತಿ ಸೊ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಒಂದ್ ವೇಳೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಬಸವನಗುಡಿಯಲ್ಲಿ ಗೆಲ್ತಾರ ಗೆಲ್ಬಹುದು ಸರ್ ಗೆಲ್ಬಹುದು 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 ಇನ್ನು ಕಾಂಗ್ರೆಸ್ ಇಂದ ಕೂಡ ಈಗ ಅವರು ಎಂ ಎಲ್ ಸಿ ಅವರು ನಿಲ್ತಿದ್ದಾರೆ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ ಇಲ್ಲ ಜನ ಬಿಜೆಪಿ ನೋಡಿ ನೋಡಿ ಸಾಕಾಗ್ಬಿಟ್ಟವ್ರೆ ಕಾಂಗ್ರೆಸ್ ಓಟ್ ಹಾಕ್ತಾರೆ ನೀವೇನು ಹೇಳ್ತೀರಾ ನಮ್ಮ ವಾರ್ಡಲ್ಲಿ ಮಾತ್ರ ಅದೇ ಸರ್ ಬಿಜೆಪಿ ಸರ್ ಈ ವಾರ್ಡಲ್ಲಿ ಮಾತ್ರ ಬಿಜೆಪಿ ಸರ್ ಸರ್ ಕಾಂಗ್ರೆಸ್ ಬರೋ ಚಾನ್ಸ್ ಇಲ್ಲ ನಿಮ್ಮ ವಾರ್ಡಲ್ಲಿ ಹೆಂಗೆ ಹೇಳ್ತೀರಾ ಸರ್ ಅದು ಅವ್ರ ಮೇಲೆ ಡಿಪೆಂಡ್ ಆಗ್ಬೋದು ಸರ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಈಗ ಅವ್ರದ್ದು ಬಿಡಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಅವಾಗಿಂದ ಇರೋರು ನೀವು ಸ್ಥಳೀಯರು ಕೆಲಸ ನೋಡಿದ್ದೀರಾ ನೋಡಿದ್ದೀರಿ ಸರ್ ಸೊ ನೀವು ಮಾಡಿದ್ದಾರೆ ಇದೆಯಾ ಚಾನ್ಸಸ್ ಇಲ್ಲಿ ಚಾನ್ಸಸ್ ಸ್ವಲ್ಪ 75% ಇದೆ ಸರ್ ಇದೆ 75% ಇದೆ ಓಕೆ ಸರ್ ನೀವೇನು ಹೇಳ್ತೀರಾ ಅಟ್ಗೋಡೆ ಮೇಲೆ ದೀಪ ಇಟ್ಟಂಗೆ ಒಂದೇ ಮಾತು ಅಟ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅದು ಹಿಂಗೂ ಬಿಡ್ಬೋದು ಹಿಂಗೂ ಬಿಡ್ಬೋದು ಹೇಳೋಕ್ಕಾಗಲ್ಲ ಚಾನ್ಸ್ ಇದೆ ಅವ್ರಿಗೂ ಇದೆ ಇದೆ ಅದೇ ಹೇಳಿದ್ನಲ್ಲ ಅಟ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹಿಂಗೂ ಬೀಳ್ಬೋದು ಹಂಗೂ ಬೀಳ್ಬೋದು ಹೇಳೋಕ್ಕಾಗಲ್ಲ ಇನ್ನು ಜೆ ಡಿ ಎಸ್ ಇಂದ ಕೂಡ ಅರಮನೆ ಶಂಕರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸರ್ ನಾನು ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಜನ ಈ ಸರಿ ನನ್ನ ಗೆಲ್ಸ್ತಾರೆ ಅಂತವ್ರೆ ಗೊತ್ತಾ ಅರಮನೆ ಶಂಕರ್ ಅವರು ಮುಂಚೆ ಬಂದಿದ್ರು ಎಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಸರ್ ಅವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಮಾತಾಡ್ಸ್ಕೊಂಡು ಹೋಗಿ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು ಈ ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಹೌದು ಸರ್ ಚಾನ್ಸಸ್ ಇದೆಯಾ ಅವ್ರದ್ದು ಅಂತ ಇಬ್ಬೋ ಸರ್ ಯಾಕೆಂದ್ರೆ ದೇವೇಗೌಡ ಪ್ರಧಾನಮಂತ್ರಿ ಆಗಿದ್ರಲ್ಲ ವೈ ಇದ್ರೆ ಇರುತ್ತೆ ಸರ್ ಇದ್ರು ಇರುತ್ತೆ ಅರಮನೆ ಅವರು ಬಸ್ಗಳು ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಬಸ್ಗಳೆಲ್ಲ ಹಾಕಿ ಬಿಟ್ಟಿದ್ದಾರೆ ಅವ್ರು ಫ್ರೀ ಬಸ್ ಬಿಟ್ಟವ್ರೆ ಅವರು ಬರ್ಬೋದು ಸರ್ ಬರ್ಬೋದು ಓ ಮಾಡ್ತಾರೆ ಮಾಡ್ತಾರೆ ಇರಬಹುದು ಯಾಕಂದ್ರೆ ಇವತ್ತು ಕತ್ರಗುಪ್ಪಲ್ಲಿ ಅವ್ರದ್ದು ಫಂಕ್ಷನ್ ನಡೀತಾ ಇದೆ ಫಂಕ್ಷನ್ ಎಲ್ಲ ನಡೀತಾ ಇದೆ ಊಟ ಫ್ರೀಯಾಗಿ ಕೊಡ್ತಾ ಇದಾರೆ ಚಾನ್ಸ್ ಇರ್ಬೋದು ಜನ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ನೋಡಿ ಬೇಜಾರಾಗ್ಬಿಟ್ಟವ್ರೆ ಆಮ್ ಆದ್ಮಿ ಪಾರ್ಟಿ ನಾವು ಡೆಲ್ಲಿಯಲ್ಲೆಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀವಿ ಕರ್ನಾಟಕದಲ್ಲೂ ನಾವು ಇನ್ನೂ ಡೆಲ್ಲಿ ಮಾಡ್ತೀವಿ ಅಂತಾರೆ ಕರ್ನಾಟಕದಲ್ಲಿ ಬಂದು ಕೆಲಸ ಮಾಡಿ ತೋರಿಸಿ ಆಮೇಲೆ ನಮ್ಮ ಪ್ರತಿಕ್ರಿಯೆ ಮಾಡ್ತೀವಿ ಅದಕ್ಕೆ ಅಲ್ಲ ಇವಾಗ ಡೆಲ್ಲಿಯಲ್ಲಿ ಮಾಡಿದಿರಲ್ಲ ಡೆಲ್ಲಿ ಎಕ್ಸಾಂಪಲ್ ಕೊಡ್ತಾರೆ ಅವರು ಸಮಯ ನಾವು ಡೆಲ್ಲಿಯಲ್ಲಿಲ್ಲ ನಾವು ಹುಟ್ಟಿರೋದು ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ನಿಮ್ಮ ಕೆಲಸ ತೋರಿಸಿ ಆಮೇಲೆ ಪ್ರತಿಕ್ರಿಯೆ ನಾವು ಅದಕ್ಕೆ ಮಾಡ್ತೀವಿ
ಇನ್ನು 2023 ಏನು ಅಮ್ಮನ್ ಬರ ಚಾನ್ಸಸ್ ಇದೆಯಾ ಕರ್ನಾಟಕದಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ? ಈ ಕ್ಷೇತ್ರದಲ್ಲಿ ಬರಲ್ಲ ಸರ್. ಬರಲ್ಲ ಈ ಕ್ಷೇತ್ರದಲ್ಲಿ ಬರಲ್ಲ. ಯಾಕಣ್ಣ ಅವ್ರಿಗೆ ಒಂದು ಅವಕಾಶ ಕೊಡಬೇಕಲ್ವಾ? ಜನರು ಕೊಡಬೇಕಲ್ಲ ಸರ್, ಜನರು ಕೊಡಬೇಕಲ್ವಾ? ಅವರು ಸೆಂಟ್ರಲ್ ಅಲ್ಲಿ ಇದ್ದಾರೆ, ದೆಲ್ಲಿ ಒಳಗೆ ಇದ್ದಾರೆ. ಇಲ್ಲಿ ನಮ್ಮ ವಾರ್ಡಲ್ಲಿ ನಾವು ಹುಟ್ಟಿ ಬೆಳೆದಿದ್ದಾರೆ, ಇದೇ ಜಾಗನೇ. ಅದಕ್ಕೆ ನಮ್ದು ಏನಿದ್ರು ಇದೆ ಈ ಸರೌಂಡಿಂಗ್. ಈ ಆಮ್ ಆದ್ಮಿ ಪಾರ್ಟಿಯಲ್ಲಿ ಭಾಸ್ಕರ್ ರಾವ್ ಅವರು ನಮ್ಮ ಹಳೆ ಪೊಲೀಸ್ ಕಮಿಷನರ್ ಕೂಡ ಆಗಿದ್ರು, ಅವ್ರು ನಿಂತಿದ್ರು. ದಿಢೀರ್ ಅಂತ ಬಿಟ್ಟು ಪಕ್ಷಕ್ಕೆ ಹೋಗ್ಬಿಟ್ರು ಬಿಜೆಪಿಗೆ. ಒಂದ್ ವೇಳೆ ಬಿಜೆಪಿಯಿಂದ ಭಾಸ್ಕರ್ ರಾವ್ ಅವ್ರಿಗೆ ಟಿಕೆಟ್ ಕೊಟ್ರೆ ಗೆಲ್ತಾರ? ಗೆಲ್ಲಬಹುದು ಖಂಡಿತವಾಗಿ, ಕಡಾ ಖಂಡಿತವಾಗಿ ಇವ್ರು ನಿಂತ್ರೆ ಗೆದ್ದೇ ಗೆಲ್ತಾರೆ ಅನ್ನೋ ಅಭ್ಯರ್ಥಿಯ. ಅದು ಹೇಳಲಿಕ್ಕೆ ಬರಲ್ಲ ಸರ್, ಹೇಳಲಿಕ್ಕೆ ಬರಲ್ಲ. ಕೆಲಸ ನೋಡಿ, ನಾವು ಒಬ್ಬರೇ ಹೇಳೋದಲ್ಲ, ಜನಗಳು ಪ್ರತಿಕ್ರಿಯೆ ಮಾಡಬೇಕು. ಕೆಲಸ ನೋಡಿ, ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅದನ್ನ ನೋಡಿ ಸೀಟ್ ಬರೋದು ನಿಮಗೆ. ಹೌದಾ? ಕರೆಕ್ಟಾ? ತಪ್ಪು ತಿಳ್ಕೊಬೇಡಿ ಹಿಂಗೆ ಹೇಳ್ತೀವಿ ಅಂತ. ಜನಗಳ ಪ್ರತಿಕ್ರಿಯೆ ನಿಮಗೆ ಎಷ್ಟು ಮುಖ್ಯನೋ ಅದು ಮುಖ್ಯ ಆದಮೇಲೆ ಸೀಟ್ ಗೆಲ್ಲೋದು ನೀವು. ಹಾಗಾದರೆ ಬಸವನಗುಡಿ ಜನ ಪಕ್ಷ ನೋಡೋಟಾಕ್ತಾರ, ವ್ಯಕ್ತಿ ನೋಡೋಟಾಕ್ ಸರ್? ವ್ಯಕ್ತಿ ಕೆಲಸ, ವ್ಯಕ್ತಿ ಮಾಡೋ ಕೆಲಸ. ಅಭಿವೃದ್ಧಿಗೆ ಓಟ್ ಹಾಕ್ತೀರಾ? ಅಭಿವೃದ್ಧಿಗೆ ಹಾಕ್ತೀವಿ. ಈಗ ಬಸವನಗುಡಿಯಲ್ಲಿ ನೀವು ಹೇಳಿ ಸರ್, ವ್ಯಕ್ತಿ ನೋಡಿ ಓಟ್ ಹಾಕ್ತಾರಾ, ಪಕ್ಷ ನೋಡಿ ಓಟ್ ಹಾಕ್ತಾರಾ? ವ್ಯಕ್ತಿ ಸರ್, ಅವ್ರು ಕೆಲಸ ಮಾಡ್ತಾರಲ್ಲ. ಮಾಡ್ತಾರೆ, ಚೆನ್ನಾಗಿ ಕೆಲಸ ಆಗ್ತಾ ಇದೆ. ಆಗಿದೆ ಸರ್, ಕೆಲಸ ಆಗಿದೆ, ಅಭಿವೃದ್ಧಿ ಆಗ್ತಾ ಇದೆ. ಸೊ ಈ ಬಾರಿ ನಿಂತರೆ ಗೆಲ್ತಾರೆ? ಓ, ಗೆಲ್ತಾರೆ, 100% ಗೆಲ್ತಾರೆ.